ಆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರೋ ಮಲ್ಲೆ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೂರ ಸಬ್ಸ್ಕ್ರೈಬ್ ಮಾಡಿ ಆಗ ಪದಂತೆ ಲೈಕ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಏನಪ್ಪಾ ವಿಷಯ ಅಂತಂದರೆ ಸೊ ಎರಡು ದಿವಸದಿಂದ ಸೊ ಈ ಸಿನಿಮಾ ಥಿಯೇಟ್ರ್ಗಳ ವಿಷಯ ಬಗ್ಗೆ ಲಿಯೋ ಸಿನ್ಮಾ ಬೇರೆ ಬೇರೆ ಸಿನಿಮಾಗಳು ಪರಭಾಷಾ ಸಿನಿಮಾಗಳು ಮತ್ತು ಟಿಕೆಟ್ ಪ್ರೈಸಿಂಗು ಸೊ ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಓಹರಾಗೆ ಮಾತಾಡಿದೆ ಅಂತ ಅನಿಸುತ್ತೆ ನನಗೆ ಆಗಿ ಸೊ ಅದೆಲ್ಲ ಆದಮೇಲೆ ನಮ್ಮ ಸಿನಿಮಾ ಬಗ್ಗೆ ಸಿನಿಮಾ ಬಗ್ಗೆ ಮಾತಾಡ್ಬೇಕಲ್ಲ ಗೋಸ್ಟ್ ಸಿನಿಮಾ ಬಗ್ಗೆ ಸೊ ಸಿನಿಮಾ ರಿಲೀಸ್ ಆಗಿದೆ ನಾನು ಮೋಸ್ಟ್ ಅಂದರೆ ಜಾಸ್ತಿ ಆಲ್ಮೋಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ ಯಾವುದು ಸಿನಿಮಾ ರಿವ್ಯೂ ಕೂಡ ಮಾಡಿ ಮಾಡಲ್ಲ ಕಾರಣ ಏನಂದರೆ ಒಬ್ಬೊಬ್ರಿಗೆ ಒಂದೊಂದು ಟೇಸ್ಟ್ ಇರುತ್ತೆ ನನಗೆ ಇಷ್ಟ ಆಗಿರೋ ಸಿನಿಮಾ ನಿಮ್ಗೆ ಇಷ್ಟ ಆಗಿರ್ಲಿಕ್ಕಿಲ್ಲ ಅಥವಾ ನಿಮಗೆ ಇಷ್ಟ ಆಗಿರೋದು ಇಷ್ಟ ಆಗಿರಲಿಲ್ಲ ಸೊ ಅದಕ್ಕೆ ನಾನೇನಂದರೆ ರಿವ್ಯೂ ನೋಡಬೇಕು ಬಟ್ ರಿವ್ಯೂನೇ ಅದರ ಮೇಲೆ ಡಿಪೆಂಡಾಗಿ ಸಿನ್ಮಾ ನೋಡೋಕೆ ಹೋಗ್ತೀನಿ ಅನ್ನೋದು ನನ್ನ ಪ್ರಕಾರ ಅದು ತಪ್ಪು ಸೊ ಅದೇ ರೀತಿ ಅದಕ್ಕೋಸ್ಕರ ನಾನು ರಿವ್ಯೂ ಎಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಅದೇ ಹೇಳ್ದಂಗೆ ನನಗೆ ಚೆನ್ನಾಗಿಲ್ಲ ಅನ್ಸಿರೋ ನಿಮ್ಗೆ ಚೆನ್ನಾಗಂತ ಅನಿಸ್ಬೋದು ಸೊ ಆಮೇಲೆ ನನ್ನೇ ನಂಬ್ಕೊಂಡು ಸಿನಿಮಾಗೆ ನೀವು ಹೋಗದೆ ಇರಲ್ಲ ಅಂತ ಹೋಗದೇ ಇರೋಲ್ಲ ಅಂತಲೂ ನನಗೆ ಗೊತ್ತು ಬಟ್ ಆದರೆ ಈ ಸಿನಿಮಾ ಬಗ್ಗೆ ಒಂದು ನನ್ನ ಅನಿಸಿಕೆಯನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಸುಮಾರು ಕೆಲವೊಂದು ಸಿನಿಮಾಗಳಿಗೆ ನಾನು ನನಗೆ ಇಷ್ಟ ಆಗಿರೋ ಸಿನ್ಮಾಗಳು ಮತ್ತು ಆ ಸಿನಿಮಾಗೆ ಒಂದು ಬೆಂಬಲ ಬೇಕು ಅನ್ನೋವಂಥ ಸಿನಿಮಾಗಳಿಗೆ ನಾನು ಅದ್ರ ಬಗ್ಗೆ ರಿವ್ಯೂ ಅಥವಾ ನನ್ನ ಒಂದು ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದೀನಿ ಅದೇ ರೀತಿಯಲ್ಲಿ ಈ ಸಿನಿಮಾಗು ಕೂಡ ಒಂದು ನನ್ನ ಅನಿಸಿಕೆಯನ್ನು ಹಂಚ್ಕೊಳ್ಳೋಕ್ಕೆ ಕಾರಣ ಏನು ಅಂತಂದರೆ ಶ್ರೀನಿ ಅವರು ಇನ್ನೊಂದು ಶಿವಣ್ಣ ಅವರು ಒಂದು ಒಂದು ಹೊಸ ಪ್ರಯತ್ನಕ್ಕೆ ಒಂದು ಬೆಂಬಲ ಕೊಟ್ಟಿದ್ದಾರೆ ಮತ್ತು ಅದಕ್ಕೊಂದು ಕೈ ಜೋಡಿಸಿದ್ದಾರೆ ಅಂತ ಅನ್ನೋದಕ್ಕೋಸ್ಕರ ಈ ಒಂದು ನನ್ನ ಒಂದು ರಿವ್ಯೂನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಸಿನಿಮಾದ ಬಗ್ಗೆ ಪಾಸಿಟಿವ್ ಥಿಂಗ್ಸ್ ಏನಂತಂದರೆ ಒಂದು ಅವರ ಒಂದು ರೈಟಿಂಗ್ ಇವರನ್ನು ನಾನು ಇವರ ಸಿನಿಮಾಗಳು ನೋಡ್ತಾ ಇದ್ದರೆ ಮತ್ತು ಇವರ ರೈಟಿಂಗ್ ಒಂದು ಪ್ಯಾಟರ್ನ್ ನೋಡ್ತಾ ಇದ್ದರೆ ನನಗೆ ಉಪ್ಪಿಸ ನೆನಪಾಗ್ತಾರೆ ಅವ್ರ ಸಿನಿಮಾದಲ್ಲೂ ಸೇಮ್ ಇದೇ ರೀತಿ ಇರುತ್ತೆ ಇದೇ ರೀತಿ ಇರುತ್ತೆ ಸ್ಕ್ರೀನ್ ಪ್ಲೇ ಫುಲ್ ಫಾಸ್ಟಾಗಿ ತೊಗೊಂಡು ಹೋಗ್ತಾರೆ ಎಲ್ಲೂ ನಿಮಗೆ ಬೋರ್ ಅನ್ಸೋದಿಲ್ಲ ಅದ್ರ ಜೊತೆಗೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಸಿಕ್ಕಾಪಟ್ಟೆ ಇರುತ್ತೆ ಅದೇ ರೀತಿಯಲ್ಲಿ ಬೈರ್ ಬೀರ್ಬಲ್ ಸಿನ್ಮಾದಲ್ಲೂ ಕೂಡ ಅದೇ ರೀತಿ ಇತ್ತು ಈ ಸಿನಿಮಾದಲ್ಲಿ ಇನ್ನೂ ಜಾಸ್ತಿ ಇದೆ ಸ್ಕ್ರೀನ್ ಪ್ಲೇ ಅಂತೂ ಫಸ್ಟ್ ಆಫ್ ಅಲ್ಲಿ ನಿಮಗೆ ಸ್ವಲ್ಪ ಏನಾದರೂ ನಿಮ್ಮದು ಗಮನ ಆ ಕಡೆ ಈ ಕಡೆ ಆದರೆ ನಿಜವಾಗ್ಲೂ ಹೇಳ್ತೀನಿ ಸಿನಿಮಾ ನಿಂಗೆ ಅರ್ ಕನೆಕ್ಟೇ ಆಗೋದಿಲ್ಲ ಆ ಮಟ್ಟಕ್ಕೆ ಒಂಥರ ಫಾಸ್ಟ್ ಸ್ಕ್ರೀನ್ ಪ್ಲೇ ಹೋಗುತ್ತೆ ಸೊ ರೈಟಿಂಗ್ ಕೂಡ ತುಂಬ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ಸ್ಕ್ರಿಪ್ಟ್ ಆದರೂ ಆಗಿರ್ಬೋದು ಪ್ಲೇ ಮೊದಲು ಹೇಳ್ದಂಗೆ ಫಸ್ಟ್ ಆಫ್ ಸಖತ್ ಫಾಸ್ಟಾಗಿ ಹೋಗುತ್ತೆ ಪ್ರತಿ ಕ್ಯಾರೆಕ್ಟರ್ಗಳು ಕೂಡ ಎಲ್ಲೂ ನಿಮಗೆ ಲ್ಯಾಗ್ ಅನ್ಸೋದೇ ಇಲ್ಲ ಒಂದು ಚೂರೇ ಚೂರು ಟೈಮ್ ಕೂಡ ನಿಮಗೆ ವೇಸ್ಟ್ ಅನ್ಸೋದಿಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ಫಾಸ್ಟಾಗಿ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಹೋಗ್ತಾರೆ ಸ್ಕ್ರೀನ್ ಪ್ಲೇ ಅಷ್ಟೇ ಫಾಸ್ಟಾಗಿ ಹೋಗುತ್ತೆ ನಾನ್ ಲೀನಿಯರ್ ಆಗಿದೆ ಪ್ಲೇ ಎಲ್ಲೂ ನಿಮಗೆ ಸ್ಟ್ರೇಟ್ ಅಂತ ಅನ್ಸೋದಿಲ್ಲ ಅಲ್ಲಿ ಪ ಇದರಲ್ಲೂ ಕೂಡ ಒಂದು ಚಿಕ್ಕ ಚಿಕ್ಕ ಆದಂಥ ಒಂದು ಫ್ಲ್ಯಾಶ್ ಬ್ಯಾಕ್ ಮಡಗಿದ್ದಾರೆ ಅದ್ರ ಜೊತೆಗೆ ಟ್ವಿಸ್ಟು ಟರ್ನ್ಗಳು ಹಾಗೆ ಬರ್ತಾ ಹೋಗುತ್ತೆ ನಿಮಗೆ ಕಣ್ಣು ಮಿಟ್ಸ್ಸೋ ಕೂಡ ಟೈಮ್ ಇರೋದಿಲ್ಲ ಆ ಮಟ್ಟ ಆ ಒಂದು ಮಟ್ಟಕ್ಕೆ ಒಂದು ಸ್ಕ್ರೀನ್ ಪ್ಲೇನ ತೊಗೊಂಡು ಬಂದಿದ್ದಾರೆ ಆಮೇಲೆ ಎಡಿಟಿಂಗ್ ಕೂಡ ಅಷ್ಟೇ ಒಂದೊಂದು ಸೀನ್ಗಳಿಂದ ಇನ್ನೊಂದು ಸೀನ್ಗೆ ಒಂದು ಸ್ಮೂತಾಗಿ ಒಂದು ಒಂದು ಆ ಫ್ಲೋ ಹೋಗುತ್ತೆ ಎಲ್ಲೂ ಕೂಡ ನಿಮಗೆ ಇದು ಅನ್ವಾಂಟೆಡಾಗಿ ಕನೆಕ್ಟ್ ಆಗದೆ ರೀತಿಯಲ್ಲಿ ಎಲ್ಲೂ ಇಲ್ಲ ನೀವು ಕರೆಕ್ಟಾಗಿ ಸಿನಿಮಾ ಒಂದು ಧ್ಯಾನ ಒಂದು ಮೈಂಡ್ ಕೊಟ್ಟು ನೋಡಿದ್ರೆ ಖಂಡಿತವಾಗೋ ಸಿನಿಮಾ ನಿಮಗೆ ಅರ್ಥ ಆಗುತ್ತೆ ಅದರ ಜೊತೆಗೆ ಸೆಕೆಂಡ್ ಹಾಫು ಕೂಡ ನಿಮಗೆ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಅಷ್ಟು ಸ್ಪೀಡಾಗಿ ಹೋಗಿಲ್ಲ ಅಂದ್ರೂ ಕೂಡ ಸೆಕೆಂಡ್ ಹಾಫಲ್ಲಿ ನಿಮಗೆ ಖಂಡಿತವಾಗಲೂ ಒಂದು ಇಂಟ್ರೆಸ್ಟಿಂಗ್ ಒಂದು ಸೀನ್ಗಳು ಮತ್ತು ಕೆಲವೊಂದು ಮಾಸ್ ಡೈಲಾಗ್ಗಳು ಆಮೇಲೆ ಅವರ ಅಭಿಮಾನಿಗಳಿಗೆ ಇಷ್ಟ ಆಗುವಂಥ ಆ್ಯಕ್ಷನ್ ಸಿ ಸೀಕ್ವೆನ್ಸ್ಗಳು ಪ್ರತಿಯೊಂದು ಕೂಡ ನಿಮಗೆ ಸೆಕೆಂಡ್ ಆಫಲ್ಲಿ ಸಿಗುತ್ತೆ ಆಮೇಲೆ ಕ್ಲೈಮ್ಯಾಕ್ಸಲ್ಲೂ ಕೂಡ ಪ್ರತಿಯೊಂದು ಏನೇ ನಿಮಗೆ ಡೌಟ್ಸ್ಗಳು ಏನೇನು ಕ್ರಿಯೇಟ್ ಆಗಿತ್ತು ಟ್ವಿಸ್ಟ್ ಟರ್ನ್ಗಳು ಅದು ಕ್ಲೈಮ್ಯಾಕ್ಸಲ್ಲಿ ನಿಮಗೆ ಅದು ಕ್ಲಿಯರ್ ಆಗ್ತಾ ಹೋಗುತ್ತೆ ಸೊ ಆ ರೀತಿಯಲ್ಲಿ ಒಂದು ಈ ಒಂದು ಸ್ಕ್ರೀನ್ ಪ್ಲೇನ ಅವರು ತೊಗೊಂಡು ಹೋಗಿದ್ದಾರೆ ಆಮೇಲೆ ಅಲ್ಲಿ ಮೂರು ಶೇಡ್ಗಳು ಬರುತ್ತೆ ಶಿವಣ್ಣ ಅವ್ರದ್ದು ಸೊ ಮೂರು ಶೇಡ್ಗಳಲ್ಲೂ ಕೂಡ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ದಳವೈ ಅನ್ನೋ ಒಂದು ಕ್ಯಾರೆಕ್ಟರ್ ಏನು ನಿಜವಾಗ್ಲೂ ಒಂದು ರೀತಿಯಲ್ಲಿ ಗ್ಯಾಂಗ್ಸ್ಟರ್ ರೀತಿಯಲ್ಲಿ ಆ ಒಂದು ಕ್ಯಾರೆಕ್ಟರ್ನ ಪ್ರೆಸೆಂಟ್ ಮಾಡಿದ್ದಾರೆ ಶ್ರೀನಿ ಆ ಹ್ಯಾಟ್ಸ್ ಆಫ್ ಹೇಳಬೇಕು ಆ ಒಂದು ಕ್ಯಾರೆಕ್ಟ್ರಿಗೆ ಐ ತಿಂಕ್ ನನಗೆ ಆ ದಳವಾಯಿ ಕ್ಯಾರೆಕ್ಟರ್ ನೋಡಿದಾಗ ನನಗೆ ಅವರ ಒಂದು ಸಾರ್ವಭೌಮ ಅನ್ನೋ ಸಿನಿಮಾದಲ್ಲಿ ಆ ಒಂದು ಆಗಿರುವಂಥ ಒಂದು ಆ ಸ್ವ್ಯಾಗು ಆ ಒಂದು ಆ್ಯಟಿಟ್ಯೂಡು ಅದು ಸಖತ್ತಾಗಿ ಇಷ್ಟ ಆಗುತ್ತೆ ನಿಮಗೆ ಖಂಡಿತವಾಗ್ಲೂ ಆ ಸಿನಿಮಾದಲ್ಲಿ ನೀವು ನೋಡಿದ್ರೆ ದಳವಾಯಿ ಕ್ಯಾರೆಕ್ಟರ್ ನಿಮ್ಗೆ ಯಾರ್ಯಾರು ಇಷ್ಟ ನೋಡಿದವ್ರಿಗೆ ಯಾರ್ಯಾರು ಇಷ್ಟ ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗಂತೂ ಮೂರು ಒಂದು ಸೇಡ್ಗಳಲ್ಲಿ ದಳವಾಯಿ ಒಂದು ಏನು ಶೇಡ್ ಬರುತ್ತೆ ಅದು ಸಖತ್ ಆಗಿ ಇಂಟ್ರೆಸ್ಟ್ ಆಗೋಣ ಅನ್ನಿಸ್ತು ಅದಾದಮೇಲೆ ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು ಅಂದರೆ ನಿಜವಾಗ್ಲೂ ಅರ್ಜುನ್ ಜನ್ನೆಯವರು ನಾನು ಲಾಸ್ಟ್ ಸುಮಾರು ಒಂದು ಈ ಟ್ರೈಲರು ಮತ್ತು ಓಜಿಎಮೇಲೆ ರಿಲೀಸ್ ಆದಾಗಿಂದ ಮಾತಾಡ್ತಾ ಬರ್ತಾ ಇದ್ದೀನಿ ಅವರು ಒಂದು ಈ ಸಿನಿಮಾದಲ್ಲಿ ಒಂದು ಡಿಫ್ರೆಂಟಾಗಿ ಅರ್ಜುನ್ ಅವರೇ ಕಾಣಿಸ್ಕೊಂಡಿದ್ದಾರೆ ಅದಕ್ಕೆ ಮೇ ಬಿ ಶ್ರೀನಿವ್ರದ ಒಂದು ಪಾಲ್ ಕೂಡ ಇರ್ಬೋದು ಸೊ ಆ ಒಂದು ಮ್ಯೂಸಿಕ್ನ ಅವ್ರ ಕಡೆಯಿಂದ ತಗೊಂಡಿರೋದಕ್ಕೆ ಸೊ ಆದಮೇಲೆ ಆಕ್ಟಿಂಗ್ ಬಗ್ಗೆ ಮಾತಾಡಿದ್ರೆ ನನಗೆ ಶಿವ ಶಿವಣ್ಣ ಅವರ ಆ್ಯಕ್ಟಿಂಗ್ ತುಂಬಾ ಕೆಲವು ಕಡೆಗೆ ಸೆಟಲ್ ಆಗಿ ಆ್ಯಕ್ಟಿಂಗ್ ಮಾಡಬೇಕಾಗಿತ್ತು ಅದು ಕೂಡ ತುಂಬ ಸೆಟ್ಲಾಗಿ ಮಾಡಿದ್ದಾರೆ ಆಮೇಲೆ ಕೆಲವು ಕಡೆಗೆಲ್ಲ ಆ್ಯಟಿಟ್ಯೂಡುಸ್ ಮತ್ತು ಸ್ವ್ಯಾಗು ಸೊ ಈ ಥರ ಒಂದು ಸೀನ್ಗಳಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದರು ಜೊತೆಗೆ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಈ ವಯಸ್ಸಲ್ಲೂ ಕೂಡ ಆ ಒಂದು ಮಟ್ಟಕ್ಕೆ ಆ್ಯಕ್ಷನ್ ಸೀಕ್ವೆನ್ಸ್ನ ಮಾಡೋದು ತುಂಬ ರೇರು ಬಟ್ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಜಯರಾಮ್ ಅವರು ಜೈರಾಮ್ ಅವರ ಕ್ಯಾರೆಕ್ಟರ್ ಆಫ್ ಒಂದು ಆಫೀಸರ್ ಪೊಲೀಸ್ ಆಫೀಸರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಸೊ ಅವರ ಒಂದು ನನಗೆ ಎಲ್ಲೋ ಒಂದು ಸ್ವಲ್ಪ ಓವರ್ ಬಿಲ್ಡಪ್ ಅಂತ ಅನಿಸುತ್ತೆ ನನಗೆ ಯಾಕಂದರೆ ರೈಟಿಂಗಲ್ಲಿ ಅವ್ರ ಕ್ಯಾರೆಕ್ಟ್ರಿಗೆ ಅಷ್ಟೊಂದು ಬರ್ಕೊಂಡಿಲ್ಲ ಆದರೂ ಈ ಒಂದು ಮಾತಾಡೋದ್ರಲ್ಲದ್ರಾಗಿರ್ಬೋದು ಮತ್ತು ಓವರಾಗಿ ಒಂದು ಬಿಲ್ಡಪ್ ಕೊಟ್ಟಿರೋ ರೀತಿಯಲ್ಲಿ ಕಾಣಿಸ್ತು ನನಗೆ ಸೊ ಅದು ಮತ್ತು ಅವ್ರ ಡಬ್ಬಿಂಗ್ ಕೂಡ ಅಷ್ಟೇ ಅಷ್ಟೇನು ಎಫೆಕ್ಟಿವ್ನೆಸ್ ಕಾಣಿಸ್ಲಿಲ್ಲ ಸ್ವಲ್ಪ ಅದು ಮೈನಸ್ ಪಾಯಿಂಟ್ ಆಯಿತು ಅಂತ ನನಗೆ ಅನಿಸುತ್ತೆ ಆಮೇಲೆ ಇನ್ನೊಂದು ಕ್ಯಾರೆಕ್ಟ್ರು ವಾಮ್ ಅವ್ರ ಹೆಸರು ಗೊತ್ತಿಲ್ಲ ನನಗೆ ವಾಮನ ಒಂದು ಕ್ಯಾರೆಕ್ಟರ್ ಮಾಡಿದವರು ಅವರು ಸಖತ್ತು ಇಂಟೆನ್ಸ್ ಆಗಿ ಒಂದು ಆ್ಯಕ್ಟಿಂಗ್ ತೋರಿಸಿದ್ದಾರೆ ಸೊ ಅವ್ರದ್ದು ತುಂಬ ಇಷ್ಟ ಆಯಿತು ಅದ್ರ ಜೊತೆಗೆ ನಾ ಇನ್ನೊಂದು ಏನಂತಂದರೆ ರೀಸೆಂಟ್ ಟೈಮಲ್ಲಿ ಕನ್ನಡ ಒಂದು ಸಿನಿಮಾ ಇಂಡಸ್ಟ್ರಿಯಿಂದ ಇಂಡಸ್ಟ್ರಿಯಿಂದ ಒಂದು ಕೆಲವೊಂದು ಹೊಸ ಹೊಸ ಟೆಕ್ನಾಲಜಿಗಳನ್ನ ತರ್ತಿದ್ದಾರೆ ನೀವು ವಿಕ್ರಾಂತ ರಣದಲ್ಲಿ ನೋಡಿದ್ರೆ ಒಂದು ತ್ರೀ ಡಿನ ಒಂದು ಸಖತ್ ಟಾಪ್ ನಾಚಲ್ಲಿ ಕೊಟ್ಟರು ಒಂದು ಚಿಕ್ಕ ಮಿನಿಮಮ್ ಬಜೆಟಲ್ಲೇ ತ್ರೀ ಡಿ ಒಂದು ಸಿನಿಮಾನ ಒಂದು ಸಖತ್ತಾಗಿ ಒಂದು ಬೇರೆ ಬೇರೆ ಹಾಲಿವುಡ್ ಸಿನಿಮಾಗಳು ಕೊಡದೇರುವಂಥ ಒಂದು ಕ್ವಾಲಿಟಿನ ವಿಕ್ರಾಂತ್ ವಿಕ್ರಾಂತ ಸಿನಿಮಾ ಕೊಟ್ಟಿದೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಈ ಒಂದು ಸಿನಿಮಾದಲ್ಲೂ ಕೂಡ ಡಿ ಏಜಿಂಗ್ ಟೆಕ್ನಾಲಜಿ ಏನಿದೆ ಅಲ್ಲ ಶಿವಣ್ಣ ಅವರ ಒಂದು ಆನಂದ್ ಸಿನಿಮಾದ ಒಂದು ಲುಕ್ನ ತಂದಿದ್ದೀರಲ್ವ ಸೊ ಆ ಒಂದು ಟೆಕ್ನಾಲಜಿ ತುಂಬ ಇಷ್ಟ ಆಯಿತು ನನಗೆ ಆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಅದು ಮ್ಯಾಚ್ ಆಗುತ್ತೆ ಸೊ ಇದಕ್ಕೆ ಡೀಪ್ ಫೇಕ್ ಒಂದು ವೀಡಿಯೋಸ್ ಅಂತ ಹೇಳ್ತಾರೆ ಅಂದರೆ ಒಂದು ಏನು ಮಾಡ್ತಾರೆ ಅಂದರೆ ಒಂದು ವೀಡಿಯೋ ತೊಗೊತಾರೆ ಹಳೆಯದ ಒಂದು ವೀಡಿಯೋ ಅಥವಾ ಇವಾಗಿರುವಂಥ ವೀಡಿಯೋ ತೊಗೊಂಡ್ರು ಕೂಡ ಅದಕ್ಕೆ ಫೇಸ್ನ ಮಾಸ್ಕ್ ಮಾಡ್ತಾರೆ ಅದಕ್ಕೆ ಆದಂಥ ಒಂದು ಸುಮಾರು ನೀವು ಯಂಗರ್ ವರ್ಷನ್ ಇರೋವಂಥ ಒಂದು ಮಿನಿಮಮ್ ಇಲ್ಲ ಅಂದ್ರೂ ಒಂದು ಏಯ್ಟ್ ಹಂಡ್ರೆಡ್ ಟು ಮ್ಯಾಕ್ಸಿಮಮ್ ಅಂದು ಅಷ್ಟು ತೊಗೊತಾರೆ ತತ್ರ ಒಂದು ಸಾವಿರ ಒಂದು ಇಮೇಜ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನು ಆ ವಿಡಿಯೋಗೆ ಮರ್ಜ್ ಮಾಡ್ತಾರೆ ಆವಾಗ ನಿಮಗೆ ಈ ಥರದೊಂದು ವಿಡಿಯೋ ನಿಮಗೆ ಕಾಣಿಸುತ್ತೆ ಲ ಈ ಥರ ಸುಮಾರು ವರ್ಷಗಳಿಂದ ಇದು ಆಲ್ರೆಡಿ ಇದೆ ಬರಾಕ್ ಅವ್ರದ್ದು ಆಗಿರ್ಬೋದು ಪುಟೀನ್ ಅವ್ರದ್ದು ಸೊ ಅವಾಗೆಲ್ಲನೂ ಮಾಡಿದ್ದಾರೆ ಇವಾಗ ಇನ್ನೂ ಎ ಬಂದಿರೋದ್ರಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಬಂದಾದಮೇಲೆ ಇನ್ನೂ ತುಂಬ ಈಸಿಯಾಗಿ ಈ ಥರದೊಂದು ಕ್ರಿಯೇಟ್ ಮಾಡ್ಬೋದು ಸೊ ಅದೇ ಮೊದಲೇ ಹೇಳ್ದಂಗೆ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಅದು ಒಂದು ಮ್ಯಾಚ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಮೇ ಬಿ ಪ ಗೋಸ್ಟ್ ಪಾರ್ಟ್ ಟೂದಲ್ಲಿ ಇನ್ನೂ ತುಂಬ ಚೆನ್ನಾಗಿ ಆ ಥರದ ಒಂದು ಡೀಪ್ ಫೇಕ್ ಅಥವಾ ಅದು ಮಾಸ್ಕಿಂಗ್ ಫೇಸ್ ಮಾಸ್ಕಿಂಗ್ ಏನಂತ ಹೇಳ್ತೀವಿ ಆ್ಯಕ್ಚುಲಿ ಅದಕ್ಕೆ ಡೀಪ್ ಫೇಕ್ ಅಂತಲೇ ಅಂತಾರೆ ನೀವು ಈ ಕೆಲವೊಂದು ಇವಾಗ ಆ್ಯಕ್ಟ್ರೆಸ್ಗಳದ್ದು ಮತ್ತು ಆ್ಯಕ್ಟರ್ಗಳದೆಲ್ಲ ಡೀಪ್ ಫೇಕ್ ವೀಡಿಯೋಸ್ಗಳು ಅಲ್ಲಿ ಇಲ್ಲಿ ನೋಡಿರ್ತೀರ ಸೊ ಅದ್ರ ಬಗ್ಗೆ ಗೊತ್ತಿರೋರಿಗೆ ಗೊತ್ತಿರುತ್ತೆ ಸೊ ಅದನ್ನು ಗೋಸ್ಟ್ ಪಾರ್ಟ್ ಟೂದಲ್ಲಿ ಇನ್ನೂ ತುಂಬ ಚೆನ್ನಾಗಿ ಅದನ್ನು ಪ್ರೆಸೆಂಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇಷ್ಟಿತ್ತು ನನ್ನ ಒಂದು ಅನಿಸಿಕೆ ಆಗ್ತವಾಗಲು ಈ ಥರ ಹೊಸ ಪ್ರಯತ್ನಗಳಿಗೆ ನೀವು ಒಂದು ಹೇಳಿ ಪ್ರೋತ್ಸಾಹ ಕೊಡಲೇಬೇಕು ಸಪೋರ್ಟ್ ಮಾಡಲೇಬೇಕು ಐ ಥಿಂಕ್ ನನಗನ್ಸಿರೋ ಪ್ರಕಾರ ನೀವು ಕೊಟ್ಟಿರೋ ದುಡ್ಡುಗಂತೂ ಯಾವುದೇ ರೀತಿಯಲ್ಲಿ ಮೋಸ ಇಲ್ಲ ಅವರ ಅಭಿಮಾನಿಗಳು ಕೂಡ ನೋಡ್ಬೋದು ನಾರ್ಮಲ್ ಆಡಿಯನ್ಸ್ ಕೂಡ ನೋಡ್ಬೋದು ಖಂಡಿತವಲ್ಲ ಫಸ್ಟ್ ಆಫ್ ನಿಮಗೆ ಸ್ವಲ್ಪ ಫಾಸ್ಟ್ ಅಂತ ಅನಿಸುತ್ತೆ ನಿಮಗೆ ಬಟ್ ಸೆಕೆಂಡ್ ಆಫಲ್ಲಿ ನಿಮಗೆ ಪ್ರತಿಯೊಂದು ಏನು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಮತ್ತು ಏನು ಡೋರ್ಸ್ಗಳಿದೆ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾರೆ ಇನ್ನೊಂದೇನಪ್ಪ ಅಂತಂದರೆ ಕೆಲವು ಸೀನ್ಗಳೆಲ್ಲ ಲಾಜಿಕ್ ಇದೆ ಸೊ ಅದು ಅದೊಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಕೆಲವೊಂದ್ರೆಲ್ಲ ನಾನು ಲಾಜಿಕ್ ಹುಡ್ಕೋಕೆ ಹೋಗ್ಬಾರ್ದು ಸೊ ಅದೇ ಲಾಜಿಕ್ ಮಿಸ್ಸಿಂಗ್ ಅದಿದೆ ಅಂತ ನನಗನ್ಸು ಈ ಸಿನಿಮಾ ಬೀರ್ಬಲ್ ಸಿನ್ಮಾಗೆ ಕನೆಕ್ಟ್ ಇದೆಯಾ ಅಂತಂದರೆ ಖಂಡಿತವಾಗಲೂ ಕನೆಕ್ಟ್ ಮಾಡಿದ್ದಾರೆ ಸೊ ಅದು ಎಷ್ಟರ ಮಟ್ಟಿಗೆ ಅವಶ್ಯಕತೆ ಇತ್ತು ಅನ್ನೋದು ಅದು ಬೇರೆ ಡಿಸ್ಕಷನು ಬಟ್ ಕನೆಕ್ಟ್ ಅಂತೂ ಮಾಡಿದ್ದಾರೆ ಐ ಥಿಂಕ್ ಗೋಸ್ಟ್ ಪಾರ್ಟುಗೆ ಎಲ್ಲ ರೀತಿಯ ಒಂದು ಅವಕಾಶಗಳು ಕೂಡ ಇದೆ ಆಮೇಲೆ ಅನುಪಮ್ ಕೇರ್ ಅವರ ಒಂದು ಪಾತ್ರ ಕೂಡ ಚಿಕ್ಕದಾಗಿ ಬಂದು ಹೋದರೂ ಕೂಡ ಒಂದು ಒಳ್ಳೆಯ ಪಾತ್ರನೇ ಇದೆ ಅದು ಮೇ ಬಿ ಸೆಕೆಂಡ್ ಹಾಫಲ್ಲಿ ಅದು ಇನ್ನು ಮುಂದೆ ಕಂಟಿನ್ಯೂ ಆಗುತ್ತೆ ಅಂತ ಸೆಕೆಂಡ್ ಹಾಫಲ್ಲ ಸೆಕೆಂಡ್ ಪಾರ್ಟಲ್ಲಿ ಗೋಸ್ಟ್ ಪಾರ್ಟ್ ಅಲ್ಲಿ ಕಂಟಿನ್ಯೂ ಕಂಟಿನ್ಯೂ ಆಗುತ್ತೆ ಸೊ ಫೈನಲಾಗಿ ಹೇಳಬೇಕು ಅಂತಂದರೆ ಈ ಥರ ಒಂದು ನಾನ್ ಲೀನಿಯರ್ ಮತ್ತು ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ ಕನ್ನಡದಲ್ಲಿ ರೀಸೆಂಟ್ ಟೈಮಲ್ಲಿ ಯಾವುದೂ ಬಂದಿಲ್ಲ ಅಂತಲೇ ಹೇಳ್ಬೋದು ಸೊ ಒಂದು ಹೊಸ ಹೊಸ ಪ್ರಯತ್ನ ಮಾಡಿದ್ದಾರೆ ಅವರು ಈ ಥರ ಒಂದು ಪ್ರಯತ್ನಕ್ಕೆ ಕನ್ನಡಿಗರಿಂದ ಬೆಂಬಲ ಸಿಗಲೇಬೇಕು ಯಾಕಂದರೆ ಇದೇ ಸಿನಿಮಾನೇ ಬೇರೆ ಬೇರೆ ಭಾಷೆನಲ್ಲಿ ಏನಾದರೂ ಮಾಡಿದರೆ ನಿಜವಾಗ್ಲೂ ಮೇಲೆ ಎತ್ಕೊಂಡು ತಿರುಗಾಡೋರು ಸೊ ಆ ಥರದ ಒಂದು ಕನ್ನಡ ಸಿನಿಮಾ ಬಂದಿದೆ ದಯವಿಟ್ಟು ಹೋಗಿ ನೋಡಿ ನಾವೇ ಎಷ್ಟೋ ಜನ ಮಾತಾಡ್ತೀವಿ ಕನ್ನಡ ಸಿನಿಮಾಗಳು ಬರೋಲ್ಲ ಒಳ್ಳೆ ಸಿನಿಮಾಗಳು ಅಂತ ಬಟ್ ನಾವು ಅಂದ್ಕೊಂಡಿರೋ ರೀತಿಯಲ್ಲಿ ಒಂದು ಒಳ್ಳೆಯ ಸಿನಿಮಾನ ಕೊಟ್ಟಿದ್ದಾರೆ ದಯವಿಟ್ಟು ಟೈಮ್ ಬಿಡುಗಡೆ ಮಾಡಿಕೊಂಡು ಥಿಯೇಟ್ರಲ್ಲೇ ನೋಡಿ ಸೊ ಥಿಯೇಟರ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ ಯಾಕೆ ಈ ವಿಡಿಯೋದಷ್ಟು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಿಗೋವರೆಗೂ ನಮಸ್ಕಾರ